ಜಪ್ತಿ ಕೇಸ್ಗೆ ಪಾಲಿಟಿಕಲ್ ಟ್ವಿಸ್ಟ್ ಸಿಗ್ತಾ ಇದೆ. ಪಿಡಬ್ಲ್ಯೂಡಿ ಸಚಿವರ ಮೇಲೆ ವಿಪಕ್ಷ ನಾಯಕರು ಬೊಟ್ಟು ಮಾಡಿದ್ರು, ಅದಕ್ಕೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಈಗ ತಿರುಗೇಟ್ ಕೊಡ್ತಾ ಇದ್ದಾರೆ. ನಾನು ಯಾಕೆ ಆ ಜವಾಬ್ದಾರಿ ಹೊತ್ಕೊಳ್ಬೇಕು, ವಿಪಕ್ಷದವರಿಗೆ ಆ ಹಣ ಅಂತ ನಾನು ಹೇಳಬಹುದು ಅಂತ ಸಿದ್ದು ಆರೋಪಕ್ಕೆ ಸಚಿವ ಸಿಸಿ ಪಾಟೀಲ್ ತಿರುಗೇಟ್. ಪಿಡಬ್ಲ್ಯೂಡಿ ಸಚಿವರಿಗೆ ಹಣ ಕೊಡೋದಕ್ಕೆ ಬಂದಿರಬೇಕು ಜಗದೀಶ್ ಅಂತ ಆರೋಪಿಸಿದ್ರು ಸಿದ್ದರಾಮಯ್ಯ, ಅದಕ್ಕೆ ಸಚಿವ ಸಿಸಿ ಪಾಟೀಲ್ ಈಗ ತಿರುಗೇಟ್ ಕೊಡ್ತಿದ್ದ. ವಿಪಕ್ಷದವರಿಗೆ ಆ ಹಣ ಅಂತ ನಾನು ಹೇಳಬಹುದು, ಹಣ ಕೊಡಲು ವಿಕಾಸಸೌಧ ವಿಧಾನಸೌಧಕ್ಕೆ ಯಾಕೆ ಬರಬೇಕು, ಮನೆ ಅಥವಾ ಬೇರೆ ಕಡೆ ಎಲ್ಲಾದರೂ ಕೊಡಬಹುದಲ್ವಾ, ತನಿಖೆ ನಡೀತಾ ಇದೆ, ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೇವೆ ಅವ್ರನ್ನ, ಮುಖ್ಯಮಂತ್ರಿಗಳು ಇನ್ನೂ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಏನು ಬರ್ತೈತೆ ನೋಡ್ಕೊಂಡು ಯಾರು ತಪ್ಪಿತಸ್ಥರಿರ್ತಾರೋ ಅವ್ರ ಮೇಲೆ ಕ್ರಮ ಆಗುತ್ತೆ. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಹೋಗಿರ್ಬೋದು ಅಂತ ನಾನು ಹೇಳ್ಬೋದಲ್ಲ, ಬರಿಬೇಡ್ರಿ, ಆದ್ರೆ ಹಂಗೆ ಆಗ ಹೇಳಕ್ಕೆ ಆಗಬಾರ್ದು. ಹೊರಗೆ ಸಿಕ್ಕಿದ್ದು ವಿಧಾನಸೌಧದ ಔಟ್ ಸೈಡ್ ಸಿಕ್ಕಿದ್ದು. ದುಡ್ಡು ಕೊಡ್ಬೇಕಾದ್ರೆ ವಿಧಾನಸೌಧಕ್ಕೆ ವಿಕಾಸಸೌಧಕ್ಕೆ ಬಂದೇ ಕೊಡ್ಬೇಕು, ಮನಿ ಇದೆ ಹೊರಗೆ ಜಾಗ ಇದೆ ಅಲ್ಲಿ ಕೊಡ್ಬೋದಲ್ಲ. ಎನ್ಕ್ವೈರಿ ನಡೀತಾ ಇದೆ, ಈ ಒಂದು ಗೆಲ್ತ ಒಂದು ಹಣಕ ಅವನ ದುಡ್ಡಿಗಾಗಿ ಸರಿಯಾದ ದಾಖಲೆ ಕೊಡ್ಲಿಕ್ಕಂದ್ರೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಆಗತ್ತೆ. ಆಯ್ತಾ, ನನಗೆ ಮಾಹಿತಿ ಇಲ್ಲ, ಇವತ್ತು ಪೊಲೀಸ್ ಕಡೆಯಿಂದ ಮಾಹಿತಿ ತಗೊಂಡು ಅರೆಸ್ಟ್ ಮಾಡಕ್ ಹೇಳಿದೇವ್ರಿ, ಅರೆಸ್ಟ್ ಮಾಡಕ್ ಇಮಿಡಿಯೇಟ್ ಅರೆಸ್ಟ್ ಮಾಡಕ್ ಹೇಳಿದೇವೆ, ಅರೆಸ್ಟ್ ಮಾಡಕ್ ಹೇಳಿದೇವೆ, ಅರೆಸ್ಟ್ ಮಾಡಕ್ ಹೇಳಿದೇವೆ, ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ, ತನಿಖೆ ಒಂದ್ ನಿಮಿಷ ಇಲ್ವಾ, ತನಿಖೆ ವರದಿ ಬಂದ ತಕ್ಷಣ ಕ್ರಮ ತಗೊಂತ. ಯಾವುದೇ ರೀತಿಯ ಒತ್ತಡವನ್ನು ಹಾಕಿಲ್ಲ, ನಾನು ಆರಾಮದೇನೆ, ನಿಶ್ಚಿಂತೆಯಿಂದ ಅದೇನೆ. ಆ ರೀತಿ ಅಂತ ಏನಾದರೂ ಒತ್ತಡಗಳಿದ್ರೆ ಅವನು ಹೇಳ್ಬೋದು, ಆದರೆ ತನಿಖೆಯೊಳಗೆ ಬಂದು ಏನು ಅವರು ತನಿಖೆಯಿಂದ ಏನು ಸತ್ಯಾಂಶ ಹೊರಗೆ ಬರ್ತೈತಿ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಖಂಡಿತವಾಗಿ ತಗೊಂತೀವಿ. ತನಿಖೆ ನಡೀತಾ ಇದೆ, ನಿನ್ನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅರೆಸ್ಟ್ ಹಿಮ್ ಅಂತೇಳಿ, ಅರೆಸ್ಟ್ ಮಾಡಿದ್ದಾರೆ, ವರದಿ ಬಂದ ತಕ್ಷಣ ಕ್ರಮ ತಗೊಂತೇವೆ, ವರದಿ ಬಂದ ತಕ್ಷಣ ಕ್ರಮ ತಗೊಂತೇವೆ, ಸಸ್ಪೆಂಡ್ ಮಾಡ್ಬೇಕಾದ್ರೆ ಸಸ್ಪೆಂಡ್ ಮಾಡ್ಬಿಡ್ತೇವೆ, ಟರ್ಮಿನೇಟ್ ಮಾಡ್ಬೇಕಾದ್ರೆ ಟರ್ಮಿನೇಟ್ ಮಾಡ್ತೇವೆ. ಒಂದ್ ನಿಮಿಷ, ಅವನ ಗಿಲ್ಟಿನೆಸ್ ಪಾತ್ರ ಎಷ್ಟು ಅನ್ನೋದು ಬೇಕಲ್ಲ. ಈ ವ್ಯವಹಾರಕ್ಕೂ ಲೋಕೋಪಯೋಗಿ ಇಲಾಖೆಗೂ ನನಗೂ ಏನೂ ಸಂಬಂಧ ಇಲ್ಲ. ತನಿಖೆ ಬಂದ ನಂತರ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೊಂತೀವಿ, ಆದರೆ ದೇರ್ ಇಸ್ ನೋ ಸೆಕೆಂಡ್ ವಾಯ್ಸ್, ದರ್ ಇಸ್ ನೋ ಸೆಕೆಂಡ್ ಥಾಟ್. ಮತ್ತು ನಾನು ಇಷ್ಟು ದಿವಸದೊಳಗೆ ಎಷ್ಟು ಪ್ರಾಮಾಣಿಕತೆಯಿಂದ ಇಲಾಖೆಯೊಳಗೆ ಕೆಲಸ ಮಾಡೇನೆ ಅನ್ನೋದು ಭಾಳ ಮಂದಿ ಶಾಸಕರನ್ನು ತಾವು ಕೇಳ್ಬೋದು. ಸುಮಾರು 1,000-1,500 ಕೋಟಿ ರೂಪಾಯಿ ನಾನು ಎಲ್ಲ ಶಾಸಕರಿಗೂ ಫಂಡ್ ಕೊಟ್ಟೇನೆ, ರಸ್ತೆಗಳು ಹಾಳಾಗಿದ್ದಕ್ಕೆ. ನಾನು ಯಾವ ಥರ ಕೆಲಸ ಮಾಡೇನೆ ಅನ್ನೋದು ಕಾಂಗ್ರೆಸ್ನವ್ರನ್ನು ಕೇಳ್ರಿ, JDSನವ್ರನ್ನು ಕೇಳ್ರಿ, ಸೀನಿಯರ್ MLAs ಕೇಳ್ರಿ, ಸೀನಿಯರ್ ಲೀಡರ್ಸ್ ಕೇಳ್ರಿ, ದೇವ್ ಅಪ್ರಿಷಿಯೇಟೆಡ್. ಬಟ್ ಇದು ಆಗಬಾರ್ದಿತ್ತು, ಈ ಘಟನೆ ಆಗೈತೆ ಅಷ್ಟು. ರಾಜ್ಯದ ತುಂಬಾ PWD ಇಲಾಖೆ IB ಅದಾವು, ಅಲ್ಲಿ ಅವನೋ ಹೋಗಿ ಏನೋ ಒಂದು ಅವ್ಯವಹಾರ ಮಾಡಿದ, ಅತ್ಯಾಚಾರ ಮಾಡಿದ, ಇಲ್ಲಿಗೆಲ್ಲ ಕಾನೂನು ಬಾರ ಮಾಡಿ ಕೆಲಸ ಮಾಡಿದಂದ್ರೆ ಅದ್ಲೆ ಹೆಂಗೆ ಕುಡಿಸಿದ್ರೆ ನೀವು ಒಂದು ನನಗೆ ಬಂದ್ರೆ ಏನು ಮಾಡಲಿ? ನಾನೇನಾದರೂ ವೈಯಕ್ತಿಕವಾಗಿ ಯಾರಿಗಾರ ಫೋನ್ ಮಾಡಿ ಅವ್ನು ಯಾವ ಸೆಂಟ್ರೋನೂ ಗುರುತಿಲ್ಲ, ನನಗೆ ಇನ್ನೊಂದು ಯಾವುದು ಸೆಂಟ್ರೋ ಅಂತ ಕಾರ್ಯ ತಿಂದು ಅಂದ, ಅವನ ಹೆಸರು ಕೇಳಿದ್ದೆ ನಿನ್ನೆ, ನಾನು ಸೆಂಟ್ರೋ ರವಿ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.